ಟಿಟಿಡಿಯಲ್ಲಿ ಏನು ಲಡ್ಡುಗೆ ವನಸ್ಪತಿ ಮತ್ತೆ ಅನಿಮಲ್ ಫ್ಯಾಟ್ ಬಳಸಲಾಗ್ತಿತ್ತು ಅನ್ನುವಂತಹ ಹೇಳಿಕೆಯನ್ನು ಸಿಎಂ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಭಕ್ತಗಣದಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಸ್ವಲ್ಪ ಮಟ್ಟಿಗೆ ಭಕ್ತಾದಿಗಳ ಸಂಖ್ಯೆ ತಿರುಪತಿಯಲ್ಲಿ ತಿರುಮಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಈಗ ಗೋಚರ ಆಗ್ತಾ ಇರುವಂತಹದ್ದು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗ ದೇವಸ್ಥಾನದ ಮುಂಭಾಗದಲ್ಲಿ ನಾನಿದ್ದೇನೆ. ಇವತ್ತು ಶನಿವಾರ ಆದ್ದರಿಂದ ಸರ್ವೇಸಾಮಾನ್ಯವಾಗಿ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಎಲ್ಲಿಯೂ ಕೂಡ ಒಂದು ಸ್ವಲ್ಪವೂ ಕೂಡ ಜಾಗ ಇರೋದಿಲ್ಲ, ಅಷ್ಟು ಜನ ನೆರೆದಿರ್ತಾರೆ. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಭಜನೆ ಮಾಡುವಂತಹದ್ದು, ಈ ರೀತಿಯಾದಂತಹ ವಾತಾವರಣ ಸಾಕಷ್ಟು ಜೋರಾಗಿ ಕಂಡು ಬರ್ತಾ ಇತ್ತು. ಸಾಕಷ್ಟು ಸಂಭ್ರಮಾಚರಣೆ ಇಲ್ಲಿ ಕಂಡು ಬರ್ತಾ ಇತ್ತು ಶನಿವಾರ ಆದ್ದರಿಂದ. ಎಲ್ಲೊಂದ್ ಕಡೆ ಈಗ ಒಂದು ಚೂರು ಕಡಿಮೆ ಆದಂತೆ ಈಗ ಗೋಚರ ಆಗ್ತಾ ಇರುವಂತಹದ್ದು. ನಾವು ಎಲ್ಲ ನೋಡಿದ್ರು ಕೂಡ ಖಾಲಿ ಜಾಗಗಳು ಸಾಕಷ್ಟು ಕಾಣ್ತಾ ಇರುವಂತಹದ್ದು. ಏನು ಶನಿವಾರ ಆದ್ರೆ ಸಾಕು, ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಬ್ಯಾರಕ್ ರೀತಿ ನಿರ್ಮಾಣ ಮಾಡಿದಂತಹ ಎಲ್ಲ ಬ್ಯಾರಕ್ಗಳು ಕೂಡ ಸಂಪೂರ್ಣವಾಗಿ ಫಿಲ್ ಆಗ್ತಾ ಇತ್ತು. ದರ್ಶನಕ್ಕೆ ಹೋಗುವವರ ಸಂಖ್ಯೆ ಕೂಡ ಕಡಿಮೆ ಆಗಿ ಗೋಚರ ಆಗ್ತಾ ಇರುವಂತಹದ್ದು. ಇನ್ನು ಈಗ ನಾವು ದೇವಸ್ಥಾನವನ್ನು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಜನ ಕಡಿಮೆ ಬರ್ತಾ ಇದ್ದಾರೆ ಅಂತ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಏನೀಗಾಗಲೇ ಎರಡು ದಿನಗಳ ಹಿಂದೆ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ಲಡ್ಡು ಪ್ರಸಾದದಲ್ಲಿ ಈ ಹಿಂದೆ ಇದ್ದಂತಹ ಸರ್ಕಾರ 4 ವರ್ಷಗಳ ಕಾಲ ಏನು AR ಕಂಪನಿ ಜೊತೆಗೆ ಆಲ್ಫಾ ಕಂಪನಿ ಅನ್ನುವಂತಹ ಎರಡು ಕಂಪನಿಗಳು ಆನ್ಲೈನ್ನಲ್ಲಿ ಬಿಡ್ಡಿಂಗ್ ಮಾಡಿ ಏನು ಕಾಂಟ್ರಾಕ್ಟನ್ನು ಪಡೆದಿದ್ರು, ತುಪ್ಪವನ್ನು ಸಪ್ಲೈ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಈ ಒಂದು ತುಪ್ಪದಲ್ಲಿ ಕ್ವಾಲಿಟಿ ಇರಲಿಲ್ಲ, ಇದು ಮೀನಿನ ಎಣ್ಣೆ ಮತ್ತು ಹಂದಿಯ ಕೊಬ್ಬು ಜೊತೆಗೆ ಹಸುವಿನ ಮಾಂಸದ ಒಂದು ಅಂಶ ಈ ಒಂದು ತುಪ್ಪದಲ್ಲಿ ಇತ್ತು ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಸಾಕಷ್ಟು ಜನ ಗೊಂದಲಕ್ಕೆ ಈಡಾಗಿರುವಂತಹದ್ದು. ಅಲ್ಲಿ ಹೋದ್ರೆ ಈಗಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆಯಾ ಅನ್ನುವಂತಹ ಯೋಚನೆಯಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಅದಕ್ಕೆ ಸದ್ಯಕ್ಕೆ ಈಗ ನಂದಿನಿಯ ತುಪ್ಪವನ್ನು ಬಳಸಲಿಕ್ಕೆ ಈಗಾಗಲೇ TTD ಮತ್ತು ಆಂಧ್ರಪ್ರದೇಶ ಸರ್ಕಾರ ಎರಡೂ ಕೂಡ ನಿರ್ಧಾರ ಮಾಡಿರುವಂತಹದ್ದು. ಈಗಾಗಲೇ ಕ್ವಾಲಿಟಿಯ ತುಪ್ಪ ನಂದಿನಿ ತುಪ್ಪ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಏನು ಕಳೆದ 1 ತಿಂಗಳಿಂದ ಕೂಡ ಈಗ ನಂದಿನಿಯಿಂದಲೇ TTDಗೆ ತುಪ್ಪ ಸಪ್ಲೈ ಆಗ್ತಾ ಇರುವಂತಹದ್ದು. ಸದ್ಯಕ್ಕೆ ಈಗ ಏನು ಭಕ್ತಗಣ ಮತ್ತಷ್ಟು ಜಾಸ್ತಿ ಆಗ್ತಾರಾ, ತಿಮ್ಮಪ್ಪನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರಾ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವಿ ಚಂದ್ರಶೇಖರ್, ತಿರುಪತಿ, ತಿರುಮಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.